ನಮಸ್ತೆ, ನಾನು ಸುಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಫುಡ್ ಇನ್ ಕನ್ನಡ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬವನ್ನ ಚಿಕ್ಕವರು ದೊಡ್ಡವರು ಅಂತ ಅಂದೆ ಎಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವಂತಹ ಒಂದು ದೊಡ್ಡ ಹಬ್ಬ ಅಲ್ವಾ. ದೀಪಾವಳಿ ಹಬ್ಬಕ್ಕೋಸ್ಕರ ಮಕ್ಕಳಂತೂ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಯಾಕೇಳಿ, ಮಕ್ಕಳಿಗೆ ಪಟಾಕಿ ಹೊಡಿದಂತಂದ್ರೆ ತುಂಬಾ ಖುಷಿ. ಸೊ ದೀಪಾವಳಿ ಹಬ್ಬಕ್ಕೋಸ್ಕರ ಈ ಮಕ್ಕಳು ತುಂಬಾ ಕಾಯ್ತಾ ಇರ್ತಾರೆ ಪಟಾಕಿಗಳನ್ನ ಹೊಡಿಯೋದಕ್ಕೆ. ತುಂಬಾ ಖುಷಿಯಿಂದ ಮಕ್ಕಳು ಕೂಡ ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಆಫೀಸ್ಗಳಲ್ಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ. ಹಾಗೆ ಮನೆಯಲ್ಲಿಯೂ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ. ಹಾಗೆ ನೋಮಿರುವವರು ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಂಡು ಬರ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಮಲೆನಾಡು ಭಾಗಕ್ಕೆ ಹೋದ್ರೆ ಆ ಕಡೆಗಂತೂ ದೀಪಾವಳಿ ಹಬ್ಬ ಅಂತಂದ್ರೆ ತುಂಬಾನೇ ದೊಡ್ಡ ಹಬ್ಬ. ಒಂದು ಮೂರರಿಂದ ನಾಲ್ಕು ದಿನಗಳವರೆಗೂ ಕೂಡ ಈ ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ನೋಡೋದಕ್ಕೆ ಒಂದ್ ರೀತಿ ಖುಷಿ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ದೀಪಾವಳಿ ಹಬ್ಬ ಅಂತಂದ್ರೆ ದೀಪಗಳ ಹಬ್ಬ ಅಲ್ವಾ. ದೀಪಾವಳಿ ಹಬ್ಬದ ದಿನ ನಾವು ಹೊಸ್ತಿಲಲ್ಲಿ ಹಾಗೂ ಮನೆಯ ಹೊರಗಡೆ ಹಾಗೂ ಒಳಗಡೆ ಕೂಡ ದೀಪಗಳನ್ನ ಬೆಳಗ್ತೀವಿ. ಸೊ ಈ ಹಬ್ಬದ ದಿನ ದೀಪಗಳನ್ನ ಮನೆಯಲ್ಲೆಲ್ಲ ಬೆಳಗಿ ನೋಡೋದೇ ಒಂದ್ ರೀತಿಯಾದಂತಹ ಖುಷಿ ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೆ ಕಲರ್ಫುಲ್ ಆಗಿರುವಂತಹ ವಾಟರ್ ಕ್ಯಾಂಡಲ್ಸ್ ಅನ್ನ ಹೇಗ್ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ. ಸೊ ಈ ವಾಟರ್ ಕ್ಯಾಂಡಲ್ಸ್ ಅನ್ನ ಹಬ್ಬದ ದಿನ ಮನೆಯಲ್ಲಿ ಅಲ್ಲಲ್ಲಿಟ್ರೆ ತುಂಬಾನೇ ಚೆನ್ನಾಗಿ ಕಾಣತ್ತೆ. ತುಂಬಾ ಸಿಂಪಲ್ ಮೆಥಡ್ ನಲ್ಲಿ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಮಾಡುವಂತಹ ವಾಟರ್ ಕ್ಯಾಂಡಲ್ಸ್. ಸೊ ನೀವು ಅಲ್ಲಲ್ಲಿ ಒಂದನ್ನಿಟ್ರು ಕೂಡ ಮನೆಯಲ್ಲಿ ತುಂಬಾ ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಸಿಂಪಲ್ ಮೆಥಡ್ ಅಲ್ಲಿ ವಾಟರ್ ಕ್ಯಾಂಡಲ್ಸ್ ನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಲೇಟ್ ಮಾಡದೆ ಕ್ಯಾಂಡಲ್ ಹೇಗ್ ಮಾಡೋದು ಅಂತ ಈಗ ನೋಡೋಣ. ವಾಟರ್ ಕ್ಯಾಂಡಲ್ ಮಾಡೋದಕ್ಕೆ ಮೊದಲಿಗೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಗ್ಲಾಸಸ್ ಬೇಕಾಗತ್ತೆ. ನಾನಿಲ್ಲಿ ಗಾಜಿನ ಗ್ಲಾಸಸ್ ಅನ್ನ ತಗೊಂಡಿದ್ದೀನಿ. ದೊಡ್ಡ ಸೈಜು ಮತ್ತು ಮೀಡಿಯಂ ಸೈಜ್ ಹಾಗೂ ಸ್ಮಾಲ್ ಸೈಜ್ನಲ್ಲಿ ಗ್ಲಾಸಸ್ ಅನ್ನ ತಗೊಂಡಿದ್ದೀನಿ. ಸೊ ನಿಮಗೆ ಯಾವ ಸೈಜ್ನಲ್ಲಿ ಬೇಕಾಗುತ್ತೋ ನೋಡಿಕೊಂಡು ನೀವು ಗ್ಲಾಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ ಈ ರೀತಿ ಗ್ಲಾಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ. ಸ್ವಲ್ಪ ಮಂದವಾಗಿರುವಂತಹ ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ. ಈಗ ಇದನ್ನ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತಾ ಇರೋ ಹಾಗೆ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ ಈ ರೀತಿ ಒಂದು ಫೋಲ್ಡನ್ನ ಮಾಡಿ, ಮತ್ತೆ ಈಗ ಇನ್ನೊಂದು ಫೋಲ್ಡನ್ನ ಮಾಡ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಫೋಲ್ಡನ್ನ ಮಾಡ್ಕೊಳ್ಬೇಕು. ಸೊ ಈ ರೀತಿ 3 ಫೋಲ್ಡನ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿದ್ದಾದ್ಮೇಲೆ ನೋಡಿ, ಈ ರೀತಿ ಎಲ್ ಶೇಪ್ನಲ್ಲಿ ಬರೋ ಹಾಗೆ. ಸೊ ಈ ರೀತಿಯಾಗಿ ಎಲ್ ಶೇಪ್ ಬರೋ ಹಾಗೆ ಲೆಫ್ಟ್ ಸೈಡ್ನಲ್ಲಿ ಇಟ್ಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಸಿಜರ್ನ ಸಹಾಯದಿಂದ ಈ ಎಡ್ಜಿಂದ ಆ ಎಡ್ಜ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಗ ನಿಮಗೆ ರೌಂಡ್ ಶೇಪ್ ಬರುತ್ತೆ. ನೋಡಿ, ಈ ರೀತಿಯಾಗಿ ರೌಂಡ್ ಶೇಪ್ನಲ್ಲಿ ನೀವು ಎಷ್ಟು ಗ್ಲಾಸಸ್ ತೊಗೊಂಡಿದ್ದೀರಾ ಸೊ ಅಷ್ಟು ಗ್ಲಾಸಸ್ಗೆ ಈ ರೀತಿ ಕವರನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಿನ್ನ ಸಹಾಯದಿಂದ ಸೆಂಟರ್ನಲ್ಲಿ ಒಂದು ಹೋಲನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ದೀಪದ ಬತ್ತಿಯನ್ನು ತಗೊಳ್ಳಿ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಎಡ್ಜಸ್ಟ್ನ ಸ್ವಲ್ಪ ನೀಟಾಗಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಕವರನ್ನು, ಸೊ ಆ ಕವರ್ಗೆ ಹೋಲ್ ಮಾಡಿದ್ದೀವಲ್ವ, ಆ ಹೋಲಲ್ಲಿ ನೀವು ಈ ದೀಪದ ಬತ್ತಿಯನ್ನು ಈ ರೀತಿಯಾಗಿ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿ ಉಳಿದಿರುವಂತಹ ಎಲ್ಲ ಕವರ್ಸ್ಗೂ ಕೂಡ ಈ ರೀತಿ ಬತ್ತಿಗಳನ್ನು ಹಾಕ್ಕೊಂಡು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಗ್ಲಾಸಸ್ಗೆ ನೀರನ್ನು ಹಾಕ್ಕೊಳ್ಬೇಕು, ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಫಸ್ಟಿಗೆ ಒಂದು ಗ್ಲಾಸನ್ನು ತೊಗೊಳ್ಳೋಣ. ನಾನಿಲ್ಲಿ ರೆಡ್ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವ ಕಲರ್ ಅವೈಲಬಲ್ ಇದೆಯೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಫುಡ್ ಕಲರ್ ಇಲ್ಲ ಅಂತಂದರೆ ಮನೆಯಲ್ಲಿರುವಂತಹ ಅರಿಶಿನ ಕುಂಕುಮ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಮಕ್ಕಳ ಕ್ರೇಯಾನ್ಸ್ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಪೇಂಟ್ ಇರುತ್ತಲ್ವ ಮಕ್ಕಳು ಪೇಂಟಿಂಗ್ ಮಾಡೋದಕ್ಕೆ, ಆ ಪೇಂಟಿಂಗ್ ಕಲರನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ಇನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ನಾನಿಲ್ಲಿ ವೈಟ್ ಫ್ಲವರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವ ಕಲರ್ ಅವೈಲಬಲ್ ಇದೆಯೋ ನೀವು ಅದನ್ನು ಯೂಸ್ ಮಾಡಿ. ಈಗ ಮೇಲ್ಭಾಗದಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಿ, ಸೊ ನಾವು ಬತ್ತಿಗಳನ್ನು ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಬತ್ತಿಯನ್ನು ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ನೋಡಿ ಈ ರೀತಿಯಾಗಿ ಕ್ರಿಯೇಟಿವ್ ಆಗಿ ನಿಮ್ಮ ಹತ್ರ ಇರೋ ಕಲರ್ಸ್ ಆಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ಡೆಕೋರ್ಸನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು.
ಈಗ ಇನ್ನೊಂದು ಗ್ಲಾಸ್ಗೆ ನಾನಿಲ್ಲಿ ಬಟ್ಟೆಗೆ ಯೂಸ್ ಮಾಡುವಂತಹ ನೀಲಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಉಜಾಲ ನೀಲಿ ಕಲರ್ ಇರುತ್ತಲ್ವಾ, ಸೊ ಆ ಕಲರನ್ನು ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಪೆಬಲ್ಸ್ ಇತ್ತು, ಸೊ ಪೆಬಲ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ಲೂ ಕಲರ್ ಮೇಲೆ ಈ ಕಲರ್ ಪೆಬಲ್ಸನ್ನು ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಸ್ವಲ್ಪ ಕಲರ್ಫುಲ್ ಆಗಿರುವಂತಹ ಫ್ಲವರ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ 2 tablespoons ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ಬೇಕು. ಈಗ ರೆಡಿ ಮಾಡಿಕೊಂಡಿರುವಂತಹ ಬತ್ತಿಯನ್ನು ಇಟ್ಕೊಳ್ಬೇಕು. ಸೊ ಈಗ ಮತ್ತೊಂದು ಗ್ಲಾಸ್ಗೆ ನಾನಿಲ್ಲಿ ಚಾಕ್ಲೇಟ್ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವೈಟ್ ಕಲರ್ ಆಗಿರುವಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಈಗ 2 tablespoons ಆಯಿಲನ್ನು ಹಾಕಿ ರೆಡಿ ಮಾಡಿರುವಂತಹ ಬತ್ತಿಯನ್ನು ಇಟ್ಕೊಳ್ಬೇಕು. ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ, ಕಲರ್ಸನ್ನು, ಡೆಕೋರ್ಸನ್ನು ಯೂಸ್ ಮಾಡಿ ನೋಡಿ ಈ ರೀತಿಯಾಗಿ ನಾನಿಲ್ಲಿ ವಾಟರ್ ಕ್ಯಾಂಡಲ್ಸನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈಗ ನಾವು ದೀಪವನ್ನು ಹಚ್ಕೊಳ್ಳೋಣ. ವಾಟರ್ ಕ್ಯಾಂಡಲ್ಸನ್ನು ಮಾಡಬೇಕಾದ್ರೆ ಇನ್ನೊಂದು ವಿಷಯನ ನೆನ್ಪಿಟ್ಕೊಳ್ಳಿ. ಸೊ ನಾನೀಗ ತೋರಿಸಿದಂತಹ ಮೆಥಡ್ನಲ್ಲಿ ನಿಮಗೆ ಮಾಡೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ, ಈ ರೀತಿ ಕವರನ್ನು ಕಟ್ ಮಾಡಿ ನಿಮಗೆ ಬತ್ತಿಯನ್ನು ಸೇರಿಸಿ ಮಾಡೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ, ಗೆಜ್ಜೆ ಬತ್ತಿ ಬರುತ್ತಲ್ವಾ, ನೀವು ಅದನ್ನು ಯೂಸ್ ಮಾಡ್ಬೋದು. ನೋಡಿ ನಾನಿಲ್ಲಿ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತಿದ್ದೀನಲ್ವಾ, ಸೊ ಚಿಕ್ಕ ಚಿಕ್ಕದಾಗಿ ಬರುವಂತಹ ಗೆಜ್ಜೆ ಬತ್ತಿಗಳನ್ನು ಎಣ್ಣೆನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಸೊ ನೀವು ಮೇಲೆ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ದೀಪವನ್ನು ಬೆಳಗಿಸ್ಕೊಳ್ಬೋದು. ಇದು ನಿಮಗೆ ಈಸಿ ಮೆಥಡ್ ಅಂತ ಅನಿಸುತ್ತೆ. ಸೊ ನಿಮಗೆ ಯಾವ ಮೆಥಡ್ ಈಸಿ ಅಂತ ಅನಿಸುತ್ತೋ ನೀವು ಆ ಮೆಥಡ್ನ ಫಾಲೋ ಮಾಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲಿರುವಂತಹ ವಸ್ತುಗಳಿಂದ ವಾಟರ್ ಕ್ಯಾಂಡಲನ್ನು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಸೊ ಈ ದೀಪಾವಳಿ ಹಬ್ಬಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ರೀತಿಯಾಗಿರುವಂತಹ ಕಲರ್ಫುಲ್ ಆಗಿರುವ ಕ್ಯಾಂಡಲ್ಸನ್ನು ಹಬ್ಬದ ದಿನ ಮನೆಯಲ್ಲಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅಲ್ಲಲ್ಲಿ ಒಂದೊಂದು ಈ ರೀತಿ ಕ್ಯಾಂಡಲ್ಸನ್ನು ಇಟ್ಟು ನೋಡಿ, ತುಂಬಾ ಕಲರ್ಫುಲ್ ಆಗಿ ಮನೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಖಂಡಿತ ಈ ಕ್ಯಾಂಡಲ್ಸನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಬ್ಬರಿಗೂ ಕೂಡ ಹೆಲ್ಪ್ ಆಗುವ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಬೆಳಕಿನ ಹಬ್ಬ ಎಲ್ಲರ ಬಾಳಲ್ಲಿಯೂ ಕೂಡ ಹೊಸ ಬೆಳಕನ್ನು ಬೆಳಗಲಿ, ಹಾಗೂ ಎಲ್ಲರ ಮನಸ್ಸಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.